ಕರ್ತನನ್ನ ಅಭೂತಪೂರ್ವ ಚಪ್ಪಾಳೆಗಳ ಮುಖೇನ ಸ್ವಾಗತಿಸೋಣ ಬಂಧುಗಳೇ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಬಂಧುಗಳೇ. ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು, ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮಕ್ಕೆ ಭೂಮಿ ಪೂಜೆ ಮಾಡಿ ಅದರ ಉದ್ಘಾಟನೆಯನ್ನು ಮಾಡಿದಂತ ಶ್ರೀ ಸಿದ್ದರಾಮಯ್ಯ ಸಾಹೇಬರೇ, ಈ ಒಂದು ಯೋಜನೆಗೆ ಅತಿ ಹೆಚ್ಚು ಶಕ್ತಿಯನ್ನು ತುಂಬಿದಂತ ರಾಜ್ಯದ ಹಿರಿಯ ನಾಯಕರುಗಳಾದಂತ ವೀರಪ್ಪ ಮೊಯ್ಲಿ ಸಾಹೇಬರೇ, ಕೆ ಎಚ್ ಮುನಿಯಪ್ಪ ಸಾಹೇಬರೇ, ನಮ್ಮ ಈ ಒಂದು ಯೋಜನೆಗೆ ಒಂದು ಹೊಸ ರೂಪವನ್ನು ಕೊಟ್ಟಂತ ಅಂದಿನ ನೀರಾವರಿ ಸಚಿವರಾದಂತ ಎಂ ಬಿ ಪಾಟೀಲ್ ರವರೇ ಮತ್ತು ನಮ್ಮ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದಂತ ಈಗ ಹಾಲಿ ಗೃಹ ಸಚಿವರಾದಂತ ನಮ್ಮ ಹಿರಿಯ ನಾಯಕರಾದಂತ ಪರಮೇಶ್ವರ್ ಅವರೇ, ಜಿಲ್ಲಾ ಸಚಿವರಾದಂತ ರಾಜಣ್ಣ ಅವರೇ, ಸಣ್ಣ ನೀರಾವರಿ ಸಚಿವರಾದಂತ ಬೋಸರಾಜ್ ಅವರೇ, ಹಿರಿಯ ನಾಯಕರಾದಂತ ಜಯಚಂದ್ರ ಅವರೇ, ಶರತ್ ಬಚ್ಚೇಗೌಡ್ರೆ, ಬಾಲಕೃಷ್ಣರವರೇ, ಶಿವಲಿಂಗೇಗೌಡ್ರೆ, ಮಂಜುನಾಥ್ ರವರೇ, ನಮ್ಮ ಸಕಲೇಪುರ ಶಾಸಕರು, ಎಂ ಪಿಗಳಂತ ಶ್ರೇಯಸ್ ಪಟೇಲ್ ರವರೇ, ಎಸ್ ರವಿರವರೇ, ನಾರಾಯಣ ಸ್ವಾಮಿ ಅವರೇ, ನಮ್ಮ ನಜೀರ್ ಅಹಮದ್ ರವರೇ, ನಮ್ಮ ಕಾರ್ಯದರ್ಶಿಗಳಂತ ಗೌರಿ ಗುಪ್ತರವರೇ, ಎಂ ಡಿ ಆದ ಸಂಚಿತಯ್ಯನವರೇ, ಪುಟ್ಸ್ವಾಮಿಗೌಡ್ರೆ, ಭೀಮಾ ನಾಯಕರವರೇ, ನಂಜೇಗೌಡ್ರೆ, ಕೊತ್ತೂರು ಮಂಜೂರವರೇ, ಸದಾಕ್ಷರಿ ಅವರೇ, ಪ್ರಸಾದ್ ರಾಥೋಡ್ ಅವರೇ, ಎಂ ಎಸ್ ಸಿ ಶ್ರೀನಿವಾಸ್ ಅವರೇ, ಮುಖ್ಯವಾಗಿ ನಮ್ಮ ಜಿಲ್ಲಾಧಿಕಾರಿಗಳು, ಸಿಇಒ ಅವರು ಮತ್ತು ಎಸ್ ಪಿ ಅವರು, ಮತ್ತು ವಿಶೇಷವಾಗಿ ಈ ಒಂದು ಯೋಜನೆಯನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಶ್ರಮನ ವಹಿಸಿದಂತ ನಮ್ಮ ಮೆಗಾ ಇಂಜಿನಿಯರ್ ವರ್ಕ್ಸ್ ಅವರು, ಉಪ್ಪಾರ್ ಅವರು, ಅಮೃತ ಕಂಪನಿ ಅವರು ಮತ್ತು ಎಸ್ ಎನ್ ಎಸ್ ಅವರು, ಸೀತಾರಾಮ್ ಶೆಟ್ಟರು, ಹೀಗೆ ಅನೇಕ ಕಾಂಟ್ರಾಕ್ಟರ್ಗಳೆಲ್ಲ ಕೂಡ ವೇದಿಕೆಯಲ್ಲಿ ಇವತ್ತು ಇದ್ದಾರೆ. ಇದೊಂದು ಪವಿತ್ರವಾದಂತ ದಿನ. ಎಲ್ಲರಿಗೂ ಕೂಡ ನಾನು ಗೌರಿ ಮತ್ತು ಬಹಳ ಜನ ಹೆಸರನ್ನ ಬಿಟ್ಟಿದ್ದೇನೆ, ದಯವಿಟ್ಟು ಕ್ಷಮಿಸಬೇಕು. ನಮ್ಮ ಚಿಕ್ಕಬಳ್ಳಾಪುರ ಎಂ ಎಲ್ ಎ ಇದ್ದಾರೆ, ರಂಗನಾಥ್ ಇದ್ದಾರೆ, ಇನ್ನ ಎಲ್ಲ ಬಹಳ ಜನ ಲೀಡರ್ಗಳೆಲ್ಲ ಇದ್ದಾರೆ, ಕೆಲವು ಹೆಸರು ಬಿಟ್ಟಿರ್ಬೋದು, ದಯವಿಟ್ಟು ಎಲ್ಲ ತಾವೆಲ್ಲ ನನಗೆ ಕ್ಷಮಿಸಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ. ಇವತ್ತು ಗೌರಿ ಗಣೇಶ ಹಬ್ಬದ ದಿನ, ನಿಮ್ಮೆಲ್ಲರೂ ಕೂಡ ಶುಭಾಶಯಗಳು. ಬಹಳ ಕರ್ನಾಟಕ ನೀರಾವರಿ ಇಲಾಖೆ ಮತ್ತು ಸರ್ಕಾರದಲ್ಲಿ ಇವತ್ತೊಂದು ಐತಿಹಾಸಿಕವಾದಂತಹ ಒಂದು ಪವಿತ್ರವಾದಂತ ಮಹತ್ವವಾದಂತಹ ದಿನ ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ. ಗೌರಿ ಹಬ್ಬ ಗಂಗೆಯನ್ನ ಬಾಗಿಲು ಹರಿಸುವಂತ ಒಂದು ಪವಿತ್ರವಾದಂತಹ ದಿನ. ನಾವು ಗಂಗಾ ಮಾತೆ ಗೌರಿ ಹಬ್ಬ ಒಂದು ಈ ಗಟ್ಟಿ ಹತ್ತಿ ಇಳಿಯುತ್ತಿದ್ದಾಳೆ ಗಂಗೆ. ಇವತ್ತು ಒಂದು ದೊಡ್ಡ ಸಾಧನೆಗೆ ನಾವೆಲ್ಲ ಕೈ ಹಾಕಿದೋ. ಗಂಗಾ ಮಾತೆ ಗುಡ್ಡ ಬೆಟ್ಟಗಳನ್ನ ಇಳಿದು ಬಯಲುಸೀಮೆ ಕಡೆಗೆ ಹರಿತಿದ್ದಾಳೆ. ಇವತ್ತು ಇಂಥ ಗಂಗೆನ ಗೌರಿನ ಇಬ್ಬರನ್ನು ಕೂಡ ನಾವು ಒಂದು ಮಾಡಿ ಈ ಪವಿತ್ರವಾದ ದಿನ ನಾವು ಆಯ್ಕೆಯನ್ನು ನಾವು ಮಾಡಿದ್ದೇವೆ. ಸಕಲೇಶ್ವರದ ಪುಣ್ಯ ಕ್ಷೇತ್ರದಿಂದ ವಾಣಿವಿಲಾಸ್ ತಾಯಿಯ ಕಣಿವೆ ಮಾರಮ್ಮನ ಸನ್ನಿಧಿಗೆ ಈ ನೀರನ್ನ ಹರಿಸಲಿಕ್ಕೆ ನಾವು ಪ್ರಾರಂಭವನ್ನು ನಾವು ಇವತ್ತು ಮಾಡಿದ್ದೇವೆ. ಭಗೀರಥ ಮುನಿ ಯಾವ ರೀತಿ ಪ್ರಾರ್ಥನೆಯನ್ನು ಮಾಡಿ ಶಿವನ ಜಡೆಯನ್ನ ಭೂಮಿಗೆ ಗಂಗೆಯನ್ನ ತಂದು ಹಂಗೆ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ಅವತ್ತಿನ ಕಾಲದಲ್ಲಿ 10 ವರ್ಷದಿಂದ March 5 1914 ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಭೂಮಿ ಪೂಜೆಯನ್ನ ಮಾಡಿ ಇವತ್ತು 10 ವರ್ಷದ ನಂತರ ಈ ಒಂದು ದೊಡ್ಡ ಭಗೀರಥ ಪ್ರಯತ್ನವನ್ನ
ಸಾಧನೆ ಮಾಡಿದ್ದೇವೆ, ನೋಡಿದಂತೆ ನಡೆದಿದ್ದೇವೆ ಅನ್ನೋದಕ್ಕೆ ಈ ಒಂದು ಮಹತ್ವವಾದಂತಹ ಯೋಜನೆ ಸಾಕ್ಷಿ, ನಿಮ್ಮ ಕಣ್ಣುಗಳ ಸಾಕ್ಷಿ, ನಿಮ್ಮ ಮಾಧ್ಯಮಗಳೇ ಸಾಕ್ಷಿ. ನನಗೆ ಇವತ್ತು ಬಹಳ ಸಂತೋಷ ಆಗ್ತದೆ. 10 ವರ್ಷ ತಪಸ್ಸನ್ನು ಮಾಡಿ 16 ಟೀಕೆಗಳು 100 ಟೀಕೆಗಳನ್ನು ಎದುರಿಸಿ ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅನ್ನೋದಕ್ಕೆ ಇವತ್ತು ಸಾಕ್ಷಿಯಾಗಿ ನಿಂತ್ಕೊಂಡಿದೆ. ಪಶ್ಚಿಮ ಘಟ್ಟದಿಂದ ಪೂರ್ವಕ್ಕೆ ಅದರಲ್ಲೂ ಕೂಡ ಘಟ್ಟದ ಮೇಲಿನಿಂದ ನೀರನ್ನು ಹರಿಸುವುದು ಅಷ್ಟು ಸುಲಭವಾದಂತಹ ಕೆಲಸ ಅಲ್ಲ. ಆದರೆ ನಮ್ಮ ಗುರಿ, ನಮ್ಮ ಛಲ, ನಮ್ಮ ಸಾಧನೆ ಇವತ್ತು ನಾವು ಇವತ್ತು ಸಾಧನೆಯನ್ನು ಮಾಡಿ ಬಹಳ ಸಂತೋಷದಿಂದ ಇವತ್ತು ನಾವು ಈ ಕೆಲಸವನ್ನು ನಾವು ಮಾಡಿದ್ದೇವೆ. ನಾನು ಅನೇಕ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾ ಇರ್ತೇನೆ. ನಾನು ಪುರಂದರದಾಸನ ಮಾತನ್ನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ. ಪುರಂದರದಾಸ ಹೊರಗಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ ವಯ್ಯ ಪದ್ಮನಾಭರ ಪಾದ ಭಜನೆ ಪರಮ ಸುಖವಯ್ಯ ಅಂತ ಹೇಳಿದೆ. ಹಂಗೆ ನನಗೆ ಮುಖ್ಯಮಂತ್ರಿಗಳು ಹಿಂದೆ ನನಗೆ ಪವರ್ ಮಿನಿಸ್ಟರ್ ಕೊಟ್ಟಿದ್ರು. ಪವರ್ ಮಿನಿಸ್ಟರ್ ಆಗಿದ್ದಾಗ ಕೆಲವು ಅನೇಕ ಇಲ್ಲಿ ಪವರ್ ಡಿಸ್ಟ್ರಿಬ್ಯೂಟರ್ಸ್ ಅವರೆಲ್ಲ ಸೇರಿ ಇಲ್ಲೊಂದು 8 ಜನ ಇದ್ದಾರೆ, ನಮಗೆ ಎತ್ತಿನ ಒಳೆಯಿಂದ ನಮಗೆ ಮುಂದಕ್ಕೆ ಬಿಸ್ನೆಸ್ ಲಾಸ್ ಆಗ್ತದೆ ಅಂತೇಳಿ ಇದನ್ನ ತಡಿಬೇಕು ಅಂತೇಳಿ ಆರ್ ಟಿ ಎನವ್ರು ಕೆಲವರು ಪ್ರತ್ಯಕ್ಷವಾಗಿ ಇವತ್ತು ನಾವು ಕಣ್ಣಲ್ಲಿ ನಾವು ಕಾಣ್ತಾ ಇದ್ದೇವೆ. ಇದು ನಮ್ಮ ತಪಸ್ಸು, ಇದು ನಮ್ಮ ಪ್ರತಿಜ್ಞೆ, ಇದು ನಮ್ಮ ಸಂಕಲ್ಪ. ಇವತ್ತು 6,657 ಗ್ರಾಮಗಳಿಗೆ ಕುಡಿಯೋ ನೀರು ಇವತ್ತು ಹೋಗ್ತಾ ಇದೆ. 6,657 ಗ್ರಾಮಗಳಿಗೆ 38 ಹಳ್ಳಿಗಳಿಗೆ ಟಿಎಂಸಿಗಳಿಗೆ ಪಂಡಲ್ ಪಂಚಾಯತ್ಗೆ ನೀರು ಹರಿತಾ ಇದೆ. 29 ತಾಲೂಕುಗಳಿಗೆ ಇವತ್ತು 31 ಕ್ಷೇತ್ರಗಳಿಗೆ ಈ ನೀರನ್ನು ಹರಿಸುವಂತ ಒಂದು ಯೋಜನೆ. 75 ಲಕ್ಷ ಜನರಿಗೆ 7 ಜಿಲ್ಲೆಗಳಿಗೆ 14 TMC ಕುಡಿಯುವ ನೀರು, 9 TMC ಕೆರೆಗಳನ್ನು ಅರ್ಧ ತುಂಬಿಸಿ ಅಂತರ್ಜಲವನ್ನು ಹೆಚ್ಚಲಿಕ್ಕೆ ಈ ಒಂದು ಯೋಜನೆಯನ್ನು ಮಾಡಿದ್ದೇವೆ. 527 ಕೆರೆಗಳನ್ನು ತುಂಬಿಸಂತ ಒಂದು ಮಹತ್ವವಾದಂತಹ ಯೋಜನೆ ಇವತ್ತು ಆಗಿದೆ. ನಾನು 2ನೇ ಬಾರಿಗೆ ಹಿಂದೆ ನಮ್ಮ ಸಂಯುಕ್ತ ಸರ್ಕಾರದಲ್ಲಿ ಬಂದಿದ್ದೆ. ಆಗ ಹಿಂಗಿತ್ತು, ಇವತ್ತು ಹಂಗೆ ಇತ್ತು, ಏನು ಮಾಡೋಕ್ಕಾಗಲಿಲ್ಲ. ಒಳ್ಳೊಳ್ಳೆ ನಮ್ಮ ಕಾಂಟ್ರಾಕ್ಟರ್ಸ್ಗಳು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಾನು ಯಾರ ಬಗ್ಗೆಯೂ ನಾನು ದೂಷಣೆ ಮಾಡಲಿಕ್ಕೆ ನಾನು ತಯಾರಿಲ್ಲ. SNS ಶಂಕರ್ ಇರ್ಬೋದು, ಉಪ್ಪಾರ್ ಇರ್ಬೋದು, GBR ಇರ್ಬೋದು, ಉಪ್ಪಾರ್ ಅವರು ಇರ್ಬೋದು, ನಮ್ಮ ಬೇರೆ ಬೇರೆ ಎಲ್ಲ ಯಾರು ಕಾಂಟ್ರಾಕ್ಟರ್ಸ್ ನಮ್ಮ ಇಲ್ಲಿ ಅಮೃತ ಕನ್ಸ್ಟ್ರಕ್ಷನ್ ಯಾರೇ ಇರಲಿ, ಅವರೆಲ್ಲರೂ ಕೂಡ ಇವತ್ತು ಉತ್ತಮವಾಗಿ ಬಹಳ ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಿದ್ದಾರೆ. ಬಟ್ ನಾನು ಬಂದ ಮೇಲೆ ಇಲ್ಲಿ ನಾನು ನೋಡಿದೆ, ಇದನ್ನ ವಿದ್ಯುಚ್ಛಕ್ತಿ ಇಲಾಖೆ ಅರಣ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ, ಕೆಲವು ರೈತರುಗಳು, ಕೆಲವು ಕಾಂಟ್ರಾಕ್ಟರ್ಗಳು, ಕೆಲವರು ಪವರ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತಹ ಕೆಲವರು ಪ್ರೈವೇಟ್ ಕಾಂಟ್ರಾಕ್ಟರ್ಸು ಆಗ ಇದನ್ನ ಗಲಾಟೆ ಮಾಡಿ ತಗರಾಲು ಮಾಡಿ ಇವತ್ತು ನಿಲ್ಲಿಸಿದ್ರು. ಆಗ ನಾನು ನಮ್ಮ ಜಿಲ್ಲಾ ಅಧಿಕಾರಿಗಳು ಇರ್ಬೋದು, SP ಇರ್ಬೋದು, CEO ಇರ್ಬೋದು, ಮತ್ತು ಸ್ಥಳೀಯ ನಮ್ಮ ಲ್ಯಾಂಡ್ ಅಕ್ವಿಷನ್ ಆಫೀಸರ್ಸ್ನ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಬೇಕು. ನಾನು ಏನು ಆದೇಶವನ್ನು ಕೊಟ್ಟೆ,
ಆದೇಶವನ್ನ ಕೂಡಲೇ ಇಂಪ್ಲಿಮೆಂಟ್ ಮಾಡಿ ಇವತ್ತು ಮತ್ತೆ ಈ ಇದನ್ನ ಚಾಲನೆ ಮಾಡಲಿಕ್ಕೆ ಸಹಕಾರವನ್ನ ಕೊಟ್ಟಂತ ನನ್ನ ಅಧಿಕಾರಿಗಳಿಗೆ ಸರ್ಕಾರದ ಪರವಾಗಿ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲೇಬೇಕಾಗ್ತದೆ. ಇದು ನನ್ನ ಕರ್ತವ್ಯ, ನನ್ನ ಧರ್ಮ ಕೂಡ ಇವತ್ತು ಆಗಿದೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೇನೆ, ಇವತ್ತು ನಮ್ಮ ಇದೊಂದು ದೊಡ್ಡ ಸಾಧನೆ ವಿಚಾರ. ನಾನು ಸಿದ್ದರಾಮಯ್ಯನವರು ನಾವೆಲ್ಲ ಸೇರಿಕೊಂಡು ಎಂ ಬಿ ಪಾಟೀಲ್ರವರು ಅವತ್ತು ಮಂತ್ರಿಗಳು ಎಲ್ಲ ಸೇರಿ ಬೇಕಾದಷ್ಟು ಟೀಕೆಗೆ ಒಳಗಾಗಿದ್ದು, ಆದರೂ ಒಂದು ಧೈರ್ಯವನ್ನು ಮಾಡಿ ಈ ಒಂದು ದೊಡ್ಡ ಕೆಲಸವನ್ನ ಸಾಧ್ಯನ ಇವತ್ತು ಮಾಡಿದ್ದಾರೆ. ರೈತರ ಬಗ್ಗೆ ಅಪಾರವಾದಂತಹ ವಿಶ್ವಾಸವನ್ನು ಇಟ್ಟು ವಿಶೇಷವಾಗಿ ಕುಡಿಯೋ ನೀರಿಗೋಸ್ಕರ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಇವತ್ತು ರೂಪಿಸಿದ್ದಾರೆ. ನಾನು ಆಗಾಗ ಹೇಳ್ತಾ ಇರ್ತೀನಿ, ಇವತ್ತು ಛಲ ಇರಬೇಕು. ಅವಕಾಶಗಳು ನಿಮಗೆ ಮನೆ ಬಾಗಿಲಿಗೆ ಸಿಗುವುದಿಲ್ಲ, ನೀವೇ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಂಡು ಸಾಧನೆಯನ್ನ ಈ ಸಂದರ್ಭದಲ್ಲಿ ಮಾಡಿಕೊಡ್ಬೇಕು. ಮನುಷ್ಯನಿಗೆ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ಇವತ್ತು ನಾವೆಲ್ಲ ಸೇರಿ ನಮಗೊಂದು ನಂಬಿಕೆ, ನಾವು ಇದನ್ನ ಸಾಧನೆ ಮಾಡೇ ಮಾಡ್ತೀವಿ ಅನ್ನೋ ದೃಷ್ಟಿಯಿಂದ ಇವತ್ತು ಇಂಥ ದೊಡ್ಡ ಪ್ರಯತ್ನವನ್ನ ಇವತ್ತು ಕೈ ಹಾಕಿ ನಾವು ಸಾಧನೆಯನ್ನು ನಾವು ಮಾಡಿದ್ದೇವೆ. ಇವತ್ತು ಇನ್ನ ನಾನು ನಮ್ಮ ರೈತ ಬಂಧುಗಳಿಗೆ, ನಮ್ಮ ಕೋಲಾರ ಜನ, ಕೋಲಾರನ ಶಾಸಕರುಗಳಿಗೆ, ಕೋಲಾರನ ಪ್ರತಿನಿಧಿಗಳಿಗೆ, ನಮ್ಮ ಅಲ್ಲಿಯ ಮಹಾಜನತೆಗೆ ತಮ್ಮ ಮುಖಾಂತರ ಇವತ್ತು ನಾನು ಹೇಳೋದು, ತುಮಕೂರು ಅವರಿಗೆ ಬೇರೆಯವ್ರದ್ದು ಬೇಡಿ, ಬೇರೆಯವ್ರಿಗೆಲ್ಲ ನಂಬಿಕೆ ಇದೆ. ಕೋಲಾರವರು, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ ಅವ್ರಿಗೆ ಬಹಳ ಅಂತಕ ಇದೆ, ಮತ್ತು ತುಮಕೂರು ಅವ್ರಿಗೆ ಏನಪ್ಪ ಈ ಪರಿಸ್ಥಿತಿ ಅಂತೇಳಿ ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ. ನಿಮ್ಮ ಒತ್ತಡ ಏನಿದ್ರು ಮುಖ್ಯಮಂತ್ರಿಗಳ ಮೇಲೆ ಇರಲಿ, ಹಣ ಸರಿಯಾಗಿ ಸಿಕ್ಕಲಿ. ಇದನ್ನ 2027ರಿಗೆ ಏನು ನಾವು ಯೋಜನೆ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿದ್ದೇವೆ. ನಾನು ಆ ಜವಾಬ್ದಾರಿಯನ್ನು ನಿರ್ವಹಿಸಿ ನಿಮಗೆ ನೀರನ್ನ ಒಪ್ಪಿಸುವಂತ ಕೆಲಸವನ್ನ ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾವ ಕಾರಣಕ್ಕೂ ಯೋಜನೆ ನಡಲಿಕ್ಕೆ ಸಾಧ್ಯ ಇಲ್ಲ, ನಾನು ತಲೆ ಬೋಳ್ಸ್ಕೊಬಿಡ್ತೀನಿ ಅಂತೇಳಿ ಬೇಕಾದಷ್ಟು ಟೀಕೆ ಟಿಪ್ಪಣಿಗಳಾಯ್ತು. ನಾನು ಯಾರು ಬೋಳ್ಸ್ಕೊಳ್ಳೋದು ಬೇಡ. ಆ ತಾಯಿ ಗಂಗೆ ಈ ಗೌರಿ ಹಬ್ಬದ ದಿನ ಹರಿದಿದ್ದಾಳೆ. ಇದು ನಾವು ಒಳ್ಳೆ ಮಾತಾಡೋಣ, ಬಸವಣ್ಣವ್ರು ಹೇಳಿದ್ದಾರೆ ನುಡಿದಂತೆ ಮುತ್ತಿನ ಆರದಂತೆ ಇರಬೇಕು ಅಂತ ಒಳ್ಳೆ ಮಾತುಗಳನ್ನ ಆಡದ. ನಾನು ಯಾವ ಟೀಕೆಗೂ ಉತ್ತರ ಕೊಡ್ಲಿಕ್ಕೆ ನಾನು ತಯಾರಿಲ್ಲ. ನನ್ನ ಉತ್ತರ ಎಲ್ಲ ವಿಧಾನಸೌಧದಲ್ಲಿ, ನಿಮ್ದು ಏನೇನು ಪ್ರಶ್ನೆ ಇದೆ ನನ್ನ ವಿರೋಧ ಪಕ್ಷದ ಸ್ನೇಹಿತರುಗಳು ಅಲ್ಲಿಗೆ ಬನ್ನಿ, ಎಲ್ಲ ಉತ್ತರಗಳನ್ನ ಕೊಡ್ತೇನೆ. ಅದಕ್ಕೆ ಇವತ್ತು ಎಲ್ಲ ನಿಮ್ಮ ಕಣ್ಣುಗಳು ಸಾಕ್ಷಿ, ನಿಮ್ಮ ಕ್ಯಾಮ್ರಾಗಳು ಸಾಕ್ಷಿ. ಆದ್ರಿಂದ ಟೀಕೆಗಳು ಬೇಕಾದಷ್ಟು ಬರ್ತಾ ಇದೆ. ಈಗ ಅನೇಕ ಸಂದರ್ಭದಲ್ಲಿ ನೀರು ಇವತ್ತು ನೋಡ್ತಾ ಇದ್ರಿ, ಕುದಿಯೋರು ಕುದಿತಾ ಇದ್ದಾರೆ, ಉರಿಯೋರು ಉರ್ಕೊಳ್ತಾ ಇದ್ದಾರೆ. ನಮ್ಮ ಪಾಡಿಗೆ ನಾವು ಕೆಲಸನ ನಾವು ಮಾಡ್ತಾ ಇದ್ದೇವೆ. ಸೊ ಅದರಿಂದ ನಾವು ತಲೆ ಕೆಡಿಸ್ಕೊಳಕ್ ಹೋಗುದಿಲ್ಲ. ವಜ್ರವನ್ನ ವಜ್ರದಿಂದನೇ ಕತ್ತರಿಸಬೇಕು, ಆ ಕೆಲಸವನ್ನ ಇವತ್ತು ನಾವು ಮಾಡಿದ್ದೇವೆ. ಜನ ಬಡವರು ನಮ್ಮ ಮೇಲೆ ಏಕೆ ನಂಬಿಕೊಂಡಿದ್ದಾರೆ, ಆ ಕೆಲಸವನ್ನು ಮಾಡಿದ್ದೇವೆ. ನಿನ್ನೆ ರಾತ್ರಿ ಹಿಂದೆ ಇಲ್ಲಿಗೆ ಡಿ ಸಿ ಆಗಿದ್ದಂತ ಈಗ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೋಹನ್ ರಾಜ್ ಅವರು, ಅವ್ರೊಂದು ಮಾತು ಹೇಳ್ತಾ ಇದ್ರು. ಅಲ್ಲಿ ಡಿ ಸಿ ಆಗಿದ್ರು ಪ್ರಾರಂಭ ಮಾಡಿದಾಗ ಒಬ್ಬ ಮಾಧ್ಯಮ ಮಿತ್ರ ಹೋಗಿ ಅವ್ರಿಗೊಂದು ಪ್ರಶ್ನೆ ಕೇಳದಂತೆ, ಏನಂದ್ರೆ ಏನಿ ಸ್ವಾಮಿ ಇದು ಎತ್ತಿನ ಹೊಳೆ, ಅಂದ್ರೆ ಎತ್ತಿಗೆ ಸಾಕಾಗುವಂತ ನೀರು ಇಲ್ಲಿದೆ, ಇದನ್ನ ತೆಗೆದುಕೊಂಡೋಗಿ ನೀವು ಬೆಂಗಳೂರಿಗೆ ಕೋಲಾರ್ಗೆ ತುಮಕೂರ್ಗೆ ತೆಗೆದುಕೊಂಡು ಹೋಗ್ತೀರಿ ಅಂತ ಹೇಳಿದ್ರ, ಇದು ಹೆಂಗೆ ಸಾಧ್ಯ ಅಂತೇಳಿ ನಮ್ಮ ಜಿಲ್ಲಾ ಅಧಿಕಾರಿಗಳು ಕೇಳ್ರಂತೆ. ಅದಕ್ಕೆ ನಾನು ಮಾಧ್ಯಮ ಸ್ನೇಹಿತರುಗಳಿಗೆ, ವಿರೋಧ ಪಕ್ಷಗಳಿಗೆ, ಯಾರು ಟೀಕೆ ಮಾಡ್ತಾ ಇರೋರ್ಗೆ ಹೇಳ್ತಾ ಇದ್ದೀನಿ, ಇದು ಎತ್ತಿನ ಎತ್ತಿಗೋಸ್ಕರ ನೀರಲ್ಲ, 57,75,00,000 ಜನರಿಗೆ ಕುಡಿಯ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಸಾಧ್ಯ ಮಾಡಿದೆ ಅನ್ನೋದನ್ನ ಇವತ್ತು ನಿಮ್ಗೆ ನಾನು ಸಾಕ್ಷಿ ಇವತ್ತು ನಾನು ಹೇಳ್ತಾ ಇದ್ದೇನೆ. ಆದ್ರಿಂದ ನನಗೆ ಬಹಳ ಸಂತೋಷ, ನಮ್ಮ ಬದುಕಿನಲ್ಲಿ ಒಂದು ಸಾಧನೆ. ನಾನು ಹಾಗಾಗಿ ಇನ್ನೊಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅನ್ನೋದು ಮುಖ್ಯ. ಹಂಗೆ ಸಾಕ್ಷಿ ಗುಡ್ಡೆಗಳನ್ನು ಬಿಡಬೇಕು ಅಂತೇಳಿ
ಅವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಮ್ಮ ಎಂ ಬಿ ಪಾಟೀಲ್ ಅವರ ಭಾಗದಲ್ಲಿ ಅವತ್ತು ಭೂಮಿ ಪೂಜೆ ಮಾಡಿದ್ರು. ಅಬ್ದುಲ್ ಕಲಾಂ ರವರು 2006 ಉದ್ಘಾಟನೆ ಮಾಡಿದ್ರು. 2014 ಇದಕ್ಕೆ ಭೂಮಿ ಪೂಜೆ ಮಾಡಿ ಇವತ್ತು ಈ ನೀರನ್ನ ತೆಗೆದು ನಿಮ್ಗೆ ಪ್ರಾರಂಭ ಮಾಡ್ತಾ ಇದೀವಲ್ಲ, ಇದು ನಮ್ಮ ಬದುಕಿನ ಸಾಕ್ಷಿ ಗುಡ್ಡೆ, ಕಾಂಗ್ರೆಸ್ ಸರ್ಕಾರದ ಸಾಕ್ಷಿ ಗುಡ್ಡೆ ಅನ್ನೋದನ್ನ ನನಗೆ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಆದ್ರಿಂದ ಇನ್ನು ಅನೇಕ ಕಾರ್ಯಕ್ರಮಗಳು, ರೈತರ ಸಮಸ್ಯೆ ಇರ್ಬೋದು, ಫಾರೆಸ್ಟ್ ಇಲಾಖೆ ಸಮಸ್ಯೆ ಇರ್ಬೋದು, ಕಾಂಟ್ರಾಕ್ಟರ್ ಸಮಸ್ಯೆ ಇರ್ಬೋದು, ಅಧಿಕಾರಿಗಳ ಸಮಸ್ಯೆ ಇರ್ಬೋದು, ಇವೆಲ್ಲ ಕೂಡ ನಾವು ಬಗೆಹರಿಸಿ ಈ ನೀರನ್ನ ಮೇಲೆ ಎತ್ತಿ ನಮ್ಮ ಕುಡಿಯೋ ನೀರಿಗೆ ಇವತ್ತು 25 ಒಂದು ಬಾಟಲ್ ನೀರು ಅಂತ ಪರಿಸ್ಥಿತಿ ಇವತ್ತು ಇದೆ. ಈ ಉತ್ತಮವಾದಂತಹ ನೀರಿಲ್ಲದೆ ನಾವು ಯಾರು ಬದುಕಕ್ ಆಗ್ತಿರ್ಲಿಲ್ಲ. ವೀಲಪ್ಪ ಮೈಲಿಯವರು ನಮ್ಮ ಮುನಿಯಪ್ಪನವ್ರು ಹೇಳ್ತಾ ಇದ್ರು, ನಮ್ಮ ಕಡೆ ಎಲ್ಲ ನೀರು ಇದಾಗಿ ಆರೋಗ್ಯಕರವಾಗಿ ಹೆಚ್ಚು ಕಮ್ಮಿ ಆಗ್ತಾ ಇದೆ ನಮ್ಮ ಜನರಿಗೆ, ಇನ್ನು 2000 ನೀರು ತೆಗಿಬೇಕು ಅಂತೇಳಿ ಬಹಳ ನರಳಿನಿಂದ ಅವರು ನೋವನ್ನ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಅವರಿಬ್ರು ಕೂಡ ನಾವು ಮಾತಾಡಿಸ್ಬೇಕು ಅಂತಿದ್ದೋ, ಆದ್ರೆ ನೀವೆಲ್ಲ ಹಬ್ಬ ವಾಪಸ್ ಹೋಗ್ಬೇಕು, ಲೇಟ್ ಆಗ್ತದೆ ಅಂತೇಳಿ ನಾನು ಮುಖ್ಯಮಂತ್ರಿಗಳಿಬ್ರು ಮಾತ್ರ ಮಾತಾಡೋದು ಅಂತ ತೀರ್ಮಾನ ಮಾಡಿದ್ದೇವೆ. ಎಲ್ಲರೂ ಕ್ಷಮಿಸ್ಬೇಕು. 23,000 crore ಖರ್ಚಾಗ್ತದೆ. 257 kilometers ಈ ನೀರನ್ನ ಹರಿಸಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಈ ವರ್ಷದಲ್ಲೇ 164 kilometers ನೀರನ್ನ ಪೂರ್ಣಗೊಳಿಸಲಿಕ್ಕೆ ಈ ಡಿಸೆಂಬರ್ ಒಳಗೆ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಆ ಕೆಲಸವನ್ನು ನಾವು ಮಾಡ್ತೇವೆ. ನಿಮ್ಮ ಸಹಕಾರ ಇರಲಿ, ನಿಮ್ಮ ಆಶೀರ್ವಾದ ಇರಲಿ, ನನಗೆ ವಿಶ್ವಾಸ ಇದೆ ಮತ್ತೆ 2028 ನಿಮ್ಮ ಆಶೀರ್ವಾದದಿಂದ ಇಂಥ ಯೋಜನೆಗಳನ್ನ ಮತ್ತೆ ನಾವು ಪ್ರಾರಂಭ ಮಾಡಿ ಪೂರ್ಣವನ್ನು ಮಾಡುವಂತ ಕೆಲಸವನ್ನು ನಾವು ಮಾಡ್ತೇವೆ ಎಂದೇಳಿ ತಮ್ಮೆಲ್ಲರೂ ಕೂಡ ವಂದಿಸಿ ಇವತ್ತು ನನ್ನ ಅನೇಕ ಮಂತ್ರಿಗಳು, ಸ್ನೇಹಿತರು, ಶಾಸಕ ಮಿತ್ರರು ಎಲ್ಲ ಬಂದಿದ್ದಾರೆ. ವಿಶೇಷವಾಗಿ ಈ ಪ್ರಾಜೆಕ್ಟ್ ಅನ್ನ ತಯಾರು ಮಾಡಿದಂತ ಎಲ್ಲ ನಮ್ಮ ಡಿ ಪಿ ಆರ್ ತಯಾರು ಮಾಡಿದಂಥವ್ರು, ಇಂಜಿನಿಯರ್ಗಳು ಹಗಲು ರಾತ್ರಿ ದುಡಿದಂತ ಕಾರ್ಮಿಕರು, ಶ್ರಮವನ್ನು ಪಟ್ಟು ಕೆಲವರು ಮೃತಪಟ್ಟಿದ್ದಾರೆ, ಕೆಲವರು ದೈವಾನರಾಗಿದ್ದಾರೆ, ಆಕಸ್ಮಿಕವಾಗಿ ಲಾಸ್ ಮಾಡಿಕೊಂಡಿದ್ದಾರೆ, ಸಾವಿರಾರು ಜನ ಭೂಮಿಯನ್ನ ಕಳ್ಕೊಂಡಿದ್ದಾರೆ. ಆದ್ರೆ ನೀವು ಭೂಮಿ ಕಳ್ಕೊಂಡದ್ದು ನಿಮ್ಮ ಬದುಕಿಗೋಸ್ಕರ ಅಲ್ಲ, ಈ ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ ಈ ಭೂಮಿಯನ್ನ ತಾವೆಲ್ಲ ಕಳ್ಕೊಂಡು ಈ ದೇಶಕ್ಕೆ ತ್ಯಾಗವನ್ನು ಮಾಡಿದ್ದೀರಿ. ಭಗವಂತ ನಿಮ್ಗೆ ಇನ್ನೂ ಹೆಚ್ಚಿಗೆ ಅದರಿಂದ ಉಪಯೋಗ ಪಡುವಂತ ಶಕ್ತಿ ಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ಆ ಒಂದು ದುರ್ಗೆಯ ಸ್ವರೂಪಿಯಾದಂತ ಈ ದೇವಿ ಗಂಗಾದೇವಿಯಲ್ಲಿ, ದುರ್ಗಾದೇವಿಯಲ್ಲಿ, ಇವತ್ತು ಗೌರಿ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾಳೆ ಗಣೇಶನ ಪೂಜೆ, ಎಲ್ಲ ವಿಘ್ನಗಳನ್ನ ನಿವಾರಣೆ ಮಾಡುವಂತ ಗಣೇಶ, ಎಲ್ಲ ಇಂಥ ಪೂರ್ವ ನಾಳೆ ಬೆಳಗ್ಗೆ ಪೂಜೆಯನ್ನು ಮಾಡುವಂಥ ಭಾಗ್ಯ ನಿಮಗೆ ಸಿಕ್ಕಿದೆ. ಇಂಥ ಪವಿತ್ರವಾದ ದಿನ ನಾವು ಆಯ್ಕೆ ಮಾಡಿದ್ದೇವೆ. ನಿಮ್ಮೆಲ್ಲರೂ ಕೂಡ ಒಳ್ಳೇದು ಮಾಡಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು, ಭಾಳ ಚಿಕ್ಕ ಜಾಗ, ಅಲ್ಲಿ ಬೇರೆ ಎಲ್ಲರೂ ಟೌನಲ್ಲಿ ಮಾಡಿಬಿಟ್ಟು ದೊಡ್ಡದಾಗಿ ನಾವು ಮಾಡಬೇಕಾಯ್ತು. ಆದರೆ ನಾವು ಇಲ್ಲಿ ಈ ಜಾಗದಲ್ಲೇ ನಾವು ಗಂಗೆ ಪೂಜೆಯನ್ನು ಮಾಡಬೇಕು.